ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಗೆ ಹೊಸದಾಗಿ ಒಂದು ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಡಿದ್ವಿ, ಅದನ್ನು ತೋರಿಸ್ತಾ ಇದ್ದೀನಿ. ಈಗ ಪಾಪ 2 ಮಂತ್ಸ್ ಇರೋದ್ರಿಂದ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾವು ತುಂಬ ದಿವಸದಿಂದ ಹುಡುಕ್ತಾ ಇದ್ವಿ. ಒಂದು ಒಳ್ಳೆ ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಇರಬೇಕು, ಕಸಾನು ಅದೇ ಗುಡಿಸ್ಬೇಕು, ಮನೇನು ಒರೆಸ್ಬೇಕು, ಆ ಥರದ್ದು ಯಾವುದಾದ್ರೂ. ಸೊ ಒಂದು ಚೆನ್ನಾಗಿರೋದು ಬಂದಿದೆ, ನಾನು ತೋರಿಸ್ತೀನಿ ಅದು ಹೇಗಿದೆ ಏನು ಅಂತ. ನಿಮಗೂ ಯಾರಿಗಾದ್ರು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಅದ್ರ ಫೀಚರ್ಸ್ ಹೆಂಗಿದೆ, ಅದು ಹೆಂಗೆ ಕ್ಲೀನ್ ಮಾಡುತ್ತೆ, ಚೆನ್ನಾಗಿದೆಯಾ ಏನು ಅಂತ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ. ನೋಡಿ, ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಓಕೆ, ಇವಾಗ ನನಗೆ ಹೆಲ್ಪ್ ಮಾಡೋದಕ್ಕೆ, ಅನ್ಬಾಕ್ಸ್ ಮಾಡೋದಕ್ಕೆ ಆ್ಯಂಡ್ ಪ್ರಾಡಕ್ಟ್ ಹೇಗಿದೆ ಅಂತೆಲ್ಲ ತೋರಿಸೋದಕ್ಕೆ ಸುನಿ ಇದ್ದಾರೆ. ಅವ್ರು ಕೂಡ ನಿಮಗೆ ತೋರಿಸ್ತಾರೆ ಹೇಗಿದೆ ಏನು ಅಂತ. ಆ್ಯಂಡ್ ನಾನು ನಿಮಗೆ ಎಲ್ಲ ಫೀಚರ್ಸ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ನಿಮಗೆ ತೋರಿಸ್ತೀನಿ ಅದು ಮನೇನ ಎಷ್ಟು ಚೆನ್ನಾಗಿ ಕಸ ಗುಡಿಸಿ ಒರೆಸುತ್ತೆ ಅಂತ. ಸೊ ಓಕೆ, ಬನ್ನಿ ನೋಡೋಣ, ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಒಳಗಡೆ ಹೇಗಿದೆ ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್, ಆಮೇಲೆ ಅದರ ಫೀಚರ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೀವು ಯಾರು ಪ್ಲ್ಯಾನ್ ಮಾಡ್ತಾ ಇದ್ರೆ ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕು ಅಂದ್ರೆ ನೀವು ಖಂಡಿತ ಇದನ್ನು ಚೆಕ್ ಮಾಡ್ಬೋದು. ILIFE T10s ಇದು ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್. ಇದ್ರ ಫೀಚರ್ಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೊಂದೇ. ಇದು ಸೆಲ್ಫ್ ಎಂಪ್ಟಿಂಗ್ ಸ್ಟೇಷನ್ ಇರುತ್ತೆ ಆ್ಯಂಡ್ ಒಂದೊಂದೇ ನಾನು ಫೀಚರ್ಸ್ ಹೇಳ್ತೀನಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಈ ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ ನೀವು ಹೇಗೆ ಆನ್ ಮಾಡೋದು ಅಂದರೆ, ಇವ್ರದ್ದೇ ಒಂದು ಸ್ಮಾರ್ಟ್ ಲೈಫ್ ಆ್ಯಪ್ ಅಂತ ಇದೆ, ಅದರಿಂದ ನೀವು ಕಂಟ್ರೋಲ್ ಮಾಡ್ಬೋದು ಈ ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ. ಆ್ಯಂಡ್ ಒಳಗಡೆ ಏನೇನಿದೆ ಬಾಕ್ಸಲ್ಲಿ ಅಂತ ನಿಮಗೆ ಕ್ವಿಕ್ಕಾಗೆ ತೋರಿಸ್ಬಿಡ್ತೀನಿ. ಫಸ್ಟು ಒಂದು ಮ್ಯಾನ್ಯೂಲ್ ಇರುತ್ತೆ, ಯೂಸರ್ ಮ್ಯಾನ್ಯೂಲ್. ಆ್ಯಂಡ್ ಒಂದು ಎಕ್ಸ್ಟ್ರಾ ಡಸ್ಟ್ ಬ್ಯಾಗ್ ಕೂಡ ಇವರು ಕೊಟ್ಟಿದ್ದಾರೆ. ಇದು ಏನಕ್ಕೆ ಅನ್ನೋದನ್ನ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇದರಲ್ಲಿ ಒಂದು ಮ್ಯಾನ್ಯೂಲ್ ಮತ್ತು ಒಂದು ಎಕ್ಸ್ಟ್ರಾ ಡಸ್ಟ್ ಬ್ಯಾಗ್ ಕೂಡ ಇದೆ, ಆಯಿತಾ. ಆ್ಯಂಡ್ ಇದಾದಮೇಲೆ ಬರೋದು ರೋಬೋಟ್. ಈ ರೋಬೋಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸುನಿಗೆ ತುಂಬ ಇಷ್ಟ ಆಗೋಯಿತು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದ್ರ ಹೇಗೆ ಕ್ಲೀನ್ ಮಾಡುತ್ತೆ, ಮನೆ ಹೇಗೆ ಒರೆಸುತ್ತೆ ಅನ್ನೋದನ್ನ ನನಗೆ ಅವಾಗ ಫುಲ್ ಡೀಟೇಲಾಗಿ ತೋರಿಸ್ತೀನಿ, ಓಕೆನಾ. ನೋಡೋಕ್ಕೆ ಹೀಗಿದೆ ರೋಬೋಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸೈಡ್ ಬ್ರಷ್ ಅಂತ ಸಿಗುತ್ತೆ. ಇದು 2 ಸೆಟ್ ಕೊಟ್ಟಿರ್ತಾರೆ, ಒಂದು ಹಾಕ್ಕೊಳ್ಳೋಕ್ಕೆ, ಒಂದು ಎಕ್ಸ್ಟ್ರಾ ಅಂತ, ಒಂದು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಈ ಸೈಡ್ ಬ್ರಷ್ನ ಕೊಟ್ಟಿದ್ದಾರೆ. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ ಮಾಪ್ ಕ್ಲಾತು ಮತ್ತು ಮಾಪಿಂಗ್ ಸಪೋರ್ಟು, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ಲೀನಿಂಗ್ ಟೂಲ್ ಕೊಟ್ಟಿರ್ತಾರೆ, ಆಮೇಲೆ ಹೈ ಎಫಿಷಿಯನ್ಸಿ ಫಿಲ್ಟರ್ ಪ್ಲಸ್ ಸ್ಪಾಂಜ್ನ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ, ಆಯಿತಾ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಆಟೋ ಎಂಟಿ ಸ್ಟೇಷನ್ ಪ್ಲಸ್ ಇದರಲ್ಲಿ ನೀವು ಚಾರ್ಜ್ ಮಾಡೋದು ಏನಿರುತ್ತೆ ಅದಿರುತ್ತೆ, ಅದು ಈ ಥರ ಇರುತ್ತೆ. ಆ್ಯಂಡ್ ಇದನ್ನು ನೀವು ಕನೆಕ್ಟ್ ಮಾಡಬೇಕು ಹೇಗೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿದೆ, ನೀವು ಮನೇಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಈಗ ಮಕ್ಕಳು ಇರೋ ಮನೇಲಿ ಇಲ್ಲ ಕೆಲಸಕ್ಕೆ ಹೋಗ್ತೀವಿ ಬೆಳಗ್ಗೆನೇ ಎದ್ದು ನಮಗೆ ಕೆಲಸಕ್ಕೆ ಕಷ್ಟ ಆಗುತ್ತೆ, ಮನೆ ಕೆಲಸದವ್ರಿಗಿಂತ ಈ ಥರ ಏನಾದ್ರು ನೋಡ್ತಾ ಇದ್ದೀನಿ ಅಂದರೆ ನೀವು ಖಂಡಿತ ಇದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಸೈಡ್ ಬ್ರಷ್ ಏನಿರುತ್ತೆ ಅಲ್ಲಿ ಕಲರ್ ಕೊಟ್ಟಿರ್ತಾರೆ, ಗ್ರೀನ್ಗೆ ಗ್ರೀನ್ನ ಫಿಟ್ ಮಾಡಿ ಆ್ಯಂಡ್ ರೆಡ್ಗೆ ರೆಡ್ನ ಫಿಟ್ ಮಾಡೋದು ಅಷ್ಟೇ, ಇಷ್ಟ ಆಯಿತಾ. ಆ್ಯಂಡ್ ತುಂಬ ಈಸಿ. ಆ್ಯಂಡ್ ಏನದರಲ್ಲಿ ನಿಮಗೆ ಗೊತ್ತಾಗಲ್ಲ ಅನ್ನೋದೇನಿಲ್ಲ, ನಿಮಗೇನಾದ್ರು ಗೊತ್ತಾಗಿಲ್ಲ ಅಂದರೆ ಅವರೇ ಹೇಳ್ತಾರೆ. ಇಲ್ಲ ನೋಡಿ, ಒಂದು ಕ್ಲ್ಯಾಂಪ್ ಥರ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಪುಲ್ ಮಾಡಿದ್ರೆ ನಿಮಗೆ 2-in-1 ಡಸ್ಟ್ಬಿನ್ ಮತ್ತು ವಾಟರ್ ಟ್ಯಾಂಕ್ ಇದು ಇಲ್ಲಿ ನೋಡ್ಬೋದು, ಈ ಓಪನ್ ಮಾಡಿದ್ರೆ ಇಲ್ಲಿ ನೀವು ನೀರು ಕೂಡ ಹಾಕ್ಕೊಬೋದು, ಆಯಿತಾ. ಇದು ಏನು ಮಾಡುತ್ತೆ ಅಂದರೆ ಇದು 2-in-1, ಆವಾಗಲೇ ಹೇಳ್ದಂಗೆ ವ್ಯಾಕ್ಯೂಮು ಮಾಡುತ್ತೆ, ಮಾಪಿಂಗ್ ಕೂಡ ಮಾಡುತ್ತೆ. ಈಗ ನಿಮಗೆ ಬರೀ ಕಸ ಗುಡಿಸ್ಬೇಕಂದ್ರೆ ಬರೀ ವ್ಯಾಕ್ಯೂಮಿಂಗ್ ನೀವು ಆಪ್ಷನ್ನ ಇದು ಮಾಡ್ಕೋಬೋದು, ಇಲ್ಲ ವ್ಯಾಕ್ಯೂಮು ಮಾಡಬೇಕು ಮಾಪು ಮಾಡಬೇಕು ಮನೇನ ಅಂದರೆ ನೀವು ಎರಡು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಬರೀ ಮಾಪ್ ಮಾಡಬೇಕಂದ್ರೆ ಬರೀ ಮಾಪಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ನಿಮ್ಗೆ ಹೇಗೆ ಬೇಕು ನೋಡಿ ನಿಮ್ಮ ಕ್ಲೀನಿಂಗ್ ಪ್ರೋಸೆಸ್, ನೀವು ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ಅದು ನನಗೆ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಕಾರ್ಪೆಟ್ ಮೇಲೂ ಕೂಡ ಅಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿ ಹೋಗುತ್ತೆ. ಇದರಲ್ಲಿ ಏನಂದರೆ ಇನ್ನೊಂದು ಸೆಲ್ಫ್ ಎಂಪ್ಟಿ ಸ್ಟೇಷನ್ ಅನ್ನೋ ಒಂದು ಫೀಚರ್ ಇದೆ. ಈ ಫೀಚರ್ ಇರೋದ್ರಿಂದ ನಿಮಗೆ ಅದಾಗದೇ ಕಸನ ಎಂಪ್ಟಿ ಮಾಡುತ್ತೆ. ನಿಮಗೆ ಬೇರೆ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದರಲ್ಲಿ ನೀವೇ ಅವಾಗವಾಗ ಕಸನ ಕ್ಲೀನ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ಇದರಲ್ಲಿ 2.5 ಲೀಟ್ ಅಷ್ಟು ಕಸನ ಅದು ಸ್ಟೋರ್ ಮಾಡ್ಕೊಳ್ಳೋ ಅಷ್ಟು ಜಾಗ ಇದೆ. ಆ್ಯಂಡ್ ನೀವು ಒಂದು 60 ದಿವ್ಸಕ್ಕೆ ಒಂದು ಸತಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅದನ್ನು ನಿಮಗೆ ರಿಮೈಂಡ್ ಮಾಡುತ್ತೆ, ಹಿಂಗೆ ಡಸ್ಟ್ ಬ್ಯಾಗ್ ಫುಲ್ ಆಗಿದೆ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಸೊ ಇದು ಫೀಚರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ ನೀವು ಶೆಡ್ಯೂಲ್ ಮಾಡಿ ಇಡ್ಬೋದು, ಅದು 2 ಟೈಮ್ಸ್ ಆದಮೇಲೆ ಸ್ವೀಪ್ ಮಾಡ್ಕೋಬೇಕಾ ಇಲ್ಲ 4 ಟೈಮ್ಸ್ ಆದಮೇಲೆ ಸ್ವೀಪ್ ಮಾಡ್ಕೋಬೇಕಂತ, ನಿಮಗೆ ಹೇಗೆ ಬೇಕೋ ನೀವು ಆ ಥರ ಶೆಡ್ಯೂಲ್ ಮಾಡ್ಬೋದು. ಈ ಒಂದು ಫೀಚರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಸ್ಮಾರ್ಟ್ ಲೀಡರ್ ನ್ಯಾವಿಗೇಷನ್ ಅಂತ. ಆ್ಯಂಡ್ ಇದೇನಂದರೆ
ಇದು ನಿಮ್ಮ ಮನೇನ ಕ್ಲೀನಾಗೆ ಮ್ಯಾಪ್ ಮಾಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಒಂದು ಮೂಲೆಯೂ ಹೋಗಿ ನಿಮ್ಮ ಮನೇನ ಅದು ಲೇಸರ್ ಸೆನ್ಸರಿಂದ ಸ್ಕ್ಯಾನ್ ಮಾಡುತ್ತೆ. ನಿಮ್ಮ ಮನೆ ಎನ್ವೈರನ್ಮೆಂಟ್ ಹೇಗಿದೆ, ನಿಮ್ಮ ಮನೆ ಲೇಔಟ್ ಹೇಗಿದೆ ಅನ್ನೋದನ್ನ ಅದು ಕ್ಲೀನಾಗೆ ನ್ಯಾವಿಗೇಷನ್ನ ಇದು ಮಾಡುತ್ತೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ನಿಮಗೆ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದಕ್ಕಿಂತ 4 times ಬೆಟರ್ ಆಗಿದೆ. ಇದರಲ್ಲಿ ಐ ಅಕ್ಯೂರೆನ್ಸ್ ಇದೆ ನಿಮ್ಮ ಮನೇನ ಮ್ಯಾಪ್ ಮಾಡುವಾಗ. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಸ್ಟಮೈಸ್ಡ್ ಕ್ಲೀನಿಂಗ್ ಮಾಡ್ಕೋಬೋದು ಇದರಲ್ಲಿ. ಅಂದರೆ ಈಗ ಅಡುಗೆ ಮನೆ ಕ್ಲೀನ್ ಮಾಡಬೇಕಾ, ಹಾಲ್ ಕ್ಲೀನ್ ಮಾಡಬೇಕಾ, ಹಾಲ್ನ ಒರೆಸ್ಬೇಕಾ, ಇಲ್ಲ ಅಡುಗೆ ಮನೇನ ಒರೆಸ್ಬೇಕಾ, ಈ ಥರ ಕಸ್ಟಮೈಸ್ಡ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಅಲೆಕ್ಸಾ ಇದ್ದರೆ ಅದರಲ್ಲಿ ನೀವು ಕಮಾಂಡ್ ಮಾಡ್ಬೋದು ರೋಬೋಟ್ನ ಆನ್ ಮಾಡು ಆಫ್ ಮಾಡು ಅಂತ. ಆ್ಯಂಡ್ ಇನ್ನೊಂದು ಏನಂದರೆ ಮಲ್ಟಿ ಫ್ಲೋರ್ ಮ್ಯಾಪಿಂಗ್ ಅಂತ ಇದೆ. ಇವಾಗ ನಿಮ್ಮ ಮನೆ ಏನಾದ್ರು 3 floors ಇದೆ ಅಂದರೆ ನೀವು 3 floors ಡಿಫ್ರೆಂಟಾಗಿ ಮ್ಯಾಪ್ ಮಾಡ್ಕೋಬೋದು. ಮ್ಯಾಪ್ 1, ಮ್ಯಾಪ್ 2 ಆ ಥರ ನೀವು ಮ್ಯಾಪ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನೋ ಗೋ ಝೋನ್ ಮತ್ತು 2 go zone ಆ್ಯಂಡ್ ನೋ ಮಾಪ್ ಝೋನ್ ಅಂತಲೂ ಇರುತ್ತೆ. ಎಲ್ಲಿ ಹೋಗಿ ಕಸ ಗುಡಿಸ್ಬೇಕು, ಎಲ್ಲಿ ಹೋಗಿ ಮನೆ ಒರೆಸ್ಬೇಕು, ಎಲ್ಲಿ ಹೋಗಬಾರ್ದು, ಆ ಥರ ಎಲ್ಲ ನೀವು ಅದನ್ನ ಸೆಟ್ ಮಾಡ್ಬೋದು. ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಆ್ಯಂಡ್ ಇನ್ನೊಂದು ಏನಂದರೆ ನೀವು ನೋಡಿ ಇಲ್ಲಿ ಕಸ ಎಲ್ಲ ಹೇಗೆ ಹೇಳ್ಕೊಟ್ಟಿದೆ ಅಂತ. ಆ್ಯಂಡ್ ಅದೇ ಆವಾಗಲೇ ಹೇಳ್ದಂಗೆ ಡಸ್ಟ್ನ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಇದು ಫಿಲ್ಟರ್ ಬರುತ್ತೆ. ಈ ಫಿಲ್ಟರ್ ಏನಿರುತ್ತೆ, ಇದು ಹೈ ಎಫಿಷಿಯನ್ಸ್ ಫಿಲ್ಟರ್ ಮತ್ತು ಸ್ಪಾಂಜ್ ಆಗಿರುತ್ತೆ. ಇದನ್ನು ನೀವೇನು ಆವಾಗವಾಗ ತೆಗ್ದು ಕ್ಲೀನ್ ಮಾಡೋಕ್ಕೆ ಒಂದು ಪುಟಾಣಿ ಬ್ರಷ್ ಕೊಟ್ಟಿರ್ತಾರೆ, ಅದನ್ನ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕಂಪ್ನಿಯವರೇ ಹೇಳ್ತಾರೆ. ಆ್ಯಂಡ್ ನಿಮ್ಗೆ ಏನಾದ್ರೂ ಸರ್ವಿಸ್ ಇದೆ, ಇದು ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಮನೆಗೆ ಬಂದು ಮಿಷಿನ್ನ ಪಿಕ್ ಮಾಡಿ ಕ್ಲೀ ಅದು ಏನಾಗಿದೆ ಅಂತ ಚೆಕ್ ಮಾಡಿ ಮತ್ತೆ ನಿಮ್ಮ ಲೊಕೇಶನ್ಗೆ ತಂದು ಅದನ್ನು ಡ್ರಾಪ್ ಮಾಡ್ತಾರೆ. ಸೊ ಆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ, ಅದು ಮನೆ ಮಾಪ್ ಹೇಗೆ ಮಾಡುತ್ತೆ ಅಂತ ನಿಮಗೆ ತೋರಿಸೋಣ ಅಂತ. ಆ್ಯಂಡ್ ಇದನ್ನು ನೀವು ಗೂಗಲ್ ಅಲೆಕ್ಸಾಯಿಂದ ಕೂಡ ವಾಯ್ಸ್ ಕಂಟ್ರೋಲ್ ಮಾಡ್ಕೋಬೋದು, ನಿಮ್ಮ ಮನೇಲಿ ಏನಾದರೂ ಗೂಗಲ್ ಅಲೆಕ್ಸಾ ಇದ್ದರೆ. ಆ್ಯಂಡ್ ಇದರಲ್ಲಿ 3 levels ವಾಟರ್ ಫ್ಲೋ ಇರುತ್ತೆ, ನಿಮ್ಗೆ ಹೇಗೆ ಬೇಕೋ ನೀವು ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಡಿಫ್ರೆಂಟ್ ರೂಮ್ಗೆ ಡಿಫ್ರೆಂಟಾಗಿ, ಆಯಿತಾ. ಆ್ಯಂಡ್ ಇದರಲ್ಲಿ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಇರುತ್ತೆ, ಅದು 150 minutes ಆ್ಯಂಡ್ ಆಲ್ಮೋಸ್ಟ್ 2000 square feet ಏರಿಯಾನ ಕವರ್ ಮಾಡೋ ಅಷ್ಟು ಬ್ಯಾಟ್ರಿ ಇರುತ್ತೆ. ಸೊ ನೀವು ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಏನಾದರೂ ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ಅದಾಗದೆ ಆಟೋಮೆಟಿಕ್ಕಾಗಿ ಹೋಗಿ ಚಾರ್ಜಿಂಗ್ ಸ್ಟೇಷನಲ್ಲಿ ಹೋಗಿ ಚಾರ್ಜ್ ಮಾಡ್ಕೊಳ್ಳುತ್ತೆ. ಇದು ಕೂಡ ಆಟೋ. ಇದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಾ ನೋಡಿ, ಇದು ವೈ ಪಾತ್ ಕ್ಲೀನಿಂಗ್ ಅಂತ. ಇದರಲ್ಲಿ ಏನಂದರೆ ನಿಮ್ಮ ಮನೇನ ಕ್ಲೀನಾಗೆ ಕ್ಲೀನ್ ಮಾಡುತ್ತೆ, ವೈ ಶೇಪ್ ಮತ್ತು ಎಸ್ ಶೇಪಲ್ಲಿ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫ್ಲೋರ್ನ ಚೆನ್ನಾಗಿ ರಬ್ ಮಾಡುತ್ತೆ. ಹಾರ್ಡ್ ಸ್ಟೇನ್ ಏನಾದರೂ ಆಗಿದೆ ನಿಮ್ಮ ನೆಲದಲ್ಲಿ ಅಂದರೂ ಕೂಡ ಹೋಗುತ್ತೆ, ಅಷ್ಟು ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಒರೆಸ್ತಾ ಇದೆ ನೋಡಿ. ಈ ಥರ ಒರೆಸೋದ್ರಿಂದ ಮನೆ ಬರ್ಬರೆ ಥರ ಕೂಡ ಬರೋದಿಲ್ಲ. ಇನ್ನೊಂದು ಫೀಚರ್ ಏನಂದರೆ ಸ್ವಿಚ್ ಡಿಸ್ಟರ್ಬ್ ಅಂತ. ಇದೇನು ಮಾಡುತ್ತೆ ಅಂದರೆ ರೋಬೋಟು ವಾಲ್ಯೂಮ್ನ ಫುಲ್ ಸ್ವಿಚ್ ಆಫ್ ಮಾಡ್ಕೊಳ್ಳುತ್ತೆ ಕಂಟಿನ್ಯೂಸ್ ಸ್ಕ್ಯಾನಿಂಗ್ ಮಾಡುವಾಗ, ಮತ್ತು ಡಸ್ಟ್ ಕಲೆಕ್ಷನ್ ಮಾಡೋದನ್ನ ಆಟೋಮೆಟಿಕಲಿ, ಆಯಿತಾ. ಸೊ ಈ ಫೀಚರ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ILIFE T10s ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂತ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇವರ ಅಫಿಷಿಯಲ್ ವೆಬ್ಸೈಟ್ ಇದೆ ilifecare.in ಅಂತ. ಆ್ಯಂಡ್ ಅವರ ಟೋಲ್ ಫ್ರೀ ನಂಬರ್ ಕೂಡ ಇದೆ 1800258 5433 ಅಂತ. ನಾನು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬಗ್ಗೆ ಬೇಕು ಅಂದರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಒಂದ್ಸತಿ ಹೋಗಿ ಚೆಕ್ ಮಾಡಿ. ನೋಡಿದ್ರಲ್ಲ ಈ ILIFE ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಎಷ್ಟು ಚೆನ್ನಾಗಿ ನಮ್ಮನೆ ಕಸ ಗುಡಿಸಿ ಒರೆಸಿದೆ ಅಂತ. ನನಗಂತೂ ತುಂಬ ಇಷ್ಟ ಆಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡ್ತೀನಿ ಅಂದರೆ ಇದ್ರ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ವರ್ತ್ ಎವ್ರಿ ಪೆನಿ, ಆಯಿತಾ. ನಾವು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸ್ಬೋದು ನಿಮಗೆ, ಬಟ್ ಸಖತ್ ಕೆಲಸ ಮಾಡುತ್ತೆ, ಎಷ್ಟು ನೀಟಾಗಿ ಕೆಲಸ ಮಾಡುತ್ತೆ ಗೊತ್ತಾ. ನನಗಂತೂ ಸಖತ್ ಇಷ್ಟ ಆಯಿತು ಈ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್. ನಿಮಗೆ ಬೇಕಂದರೆ ಖಂಡಿತ ಪರ್ಚೇಸ್ ಮಾಡಿ. ಆ್ಯಂಡ್ ಅಷ್ಟೇ ಅಂತ ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್.